ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಕನ್ಸರ್ವೆನ್ಸಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಮಾಡದೆ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ಕುರಿತು ಒಂದು ಸ್ಟೋರಿ ಇದೆ, ಬನ್ನಿ ನೋಡೋಣ. ಎಸ್ ವೀಕ್ಷಕರೇ, ತುಮಕೂರು ನಗರ ಅಂದರೆ ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನು ಅದರ ಒಳಗಿಳಿದಾಗ ಮಾತ್ರ ಗೊತ್ತಾಗುತ್ತೆ. ಒಂದು ಕಡೆ ಕನ್ಸರ್ವೆನ್ಸಿಗಳನ್ನ ಅಕ್ವೈರ್ ಮಾಡ್ಕೊಳ್ಳೋದು ಒಂದು ಕಡೆ, ಆದರೆ ಅದೇ ಕನ್ಸರ್ವೆನ್ಸಿಗಳ ಕಡೆ ಮಹಾನಗರ ಪಾಲಿಕೆ ತತ್ಸಾರದವನ್ನು ತಾಳುವಂಥದ್ದು ಕೂಡ ಇದೆ. ಎಸ್, ನಾವೀಗ ತುಮಕೂರಿನ ಕೋತಿತೋಪಿನ ಆರ್ ವಿ ಕಾಲೋನಿಯಲ್ಲಿದ್ದೇವೆ. ಆರ್ ವಿ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಒಂದು ವ್ಯಾಪ್ತಿಗೆ ಒಂದು ಕನ್ಸರ್ವೆನ್ಸಿ ಬರುತ್ತೆ. ಆ ಕನ್ಸರ್ವೆನ್ಸಿಯಲ್ಲಿ ಖಾಲಿ ಜಾಗ ಇದೆ. ಆ ಖಾಲಿ ಜಾಗದಲ್ಲಿ ಸುತ್ತಮುತ್ತಲಿನ ಸಾಕಷ್ಟು ನಿವಾಸಿಗಳು ಕಸವನ್ನು ತಂದು ಸುರಿತಾ ಇದ್ದಾರೆ. ದುರಂತ ಏನು ಅಂದರೆ, ಕಸದಿಂದ ಈ ಕನ್ಸರ್ವೆನ್ಸಿ ಪಕ್ಕದಲ್ಲಿರ್ತಕ್ಕಂತಹ ಸಾಕಷ್ಟು ಮನೆಗಳಿಗೆ ತೊಂದರೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಸೊ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಕಸವನ್ನು ಇಲ್ಲೇ ತಂದು ಸುರಿತಾ ಇದ್ದಾರೆ. ರಾತ್ರಿ ವೇಳೆಯೂ ಕೂಡ ಇಲ್ಲಿ ಬಂದು ಮದ್ಯಪಾನ ಮಾಡಿ ಕಸವನ್ನು ಸಂಪೂರ್ಣವಾಗಿ ಇಲ್ಲೇ ಸುರಿತಾ ಇದ್ದಾರೆ. ಮತ್ತು ಮಹಾನಗರ ಪಾಲಿಕೆಯ ಕಸವನ್ನು ಸ್ವಚ್ಛ ಮಾಡುವಂತಹ ಒಂದು ವಾಹನದವರು ಬಂದರೂ ಕೂಡ ಇದನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಟ್ಟಾರೆಗೆ ಈ ಕನ್ಸರ್ವೆನ್ಸಿ ಅಕ್ಕಪಕ್ಕದಲ್ಲಿ ಎರಡು ಮನೆಗಳು ಇರ್ತಕ್ಕಂಥದ್ದು. ಆ ಎರಡು ಮನೆಗೂ ಈ ಕಸದಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿ ವಯೋವೃದ್ಧರಿದ್ದಾರೆ, ಅವರಿಗೆ ಈ ಕಸದಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕೆಟ್ಟ ವಾಸನೆ ಬರ್ತಾ ಇದೆ, ಬ್ಯಾಕ್ಟೀರಿಯಾಗಳು ಬರ್ತಾ ಇದ್ದಾವೆ, ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿ ನಿವಾಸಿಗಳು ಹೇಳ್ಕೊಳ್ತಾ ಇದ್ದಾರೆ. ಸೊ ನೋಡ್ಬೋದು, ಯು ಜಿ ಡಿಯ ಪೈಪ್ಗಳನ್ನ ಇದೇ ಕನ್ಸರ್ವೆನ್ಸಿಗೆ ಅಟ್ಯಾಚ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಎಲ್ಲವೂ ಇಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ವಾಸ್ತವವಾಗಿ ನೋಡಿ ತಿಳಿದುಕೊಳ್ಬಹುದು. ಎಷ್ಟೇ ಬಾರಿ ನಾವು ಮನವಿ ಮಾಡಿದರೂ ಕೂಡ, ಎಷ್ಟೇ ಬಾರಿ ನಾವು ಮಹಾನಗರ ಪಾಲಿಕೆಗಾಗಿರ್ಬೋದು, ಮೇಯರ್ಗಾಗಿರ್ಬೋದು ಈ ಬಗ್ಗೆ ಮನವಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ತಾತ್ಸಾರ ಮನೋಭಾವನೆಯನ್ನು ತಾಳಿದ್ದಾರೆ ಅಂತಲೇ ಹೇಳ್ಬೋದು ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಸ್, ಈ ಕನ್ಸರ್ವೆನ್ಸಿಯಲ್ಲಿ ಕಸವನ್ನು ಹಾಕಲಾಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಅವರ ಸಮಸ್ಯೆಗಳೇನಂತ ಕೇಳೋಣ. ಅಮ್ಮ ನಮಸ್ತೆ. ಎಷ್ಟು ದಿನದಿಂದ ಇಲ್ಲಿ ಕಸವನ್ನು ಹಾಕಲಾಗ್ತಾ ಇದೆ, ಮತ್ತು ಅದನ್ನು ಸ್ವಚ್ಛಗೊಳಿಸೋದಕ್ಕೆ ಯಾರಿಗೆ ಹೇಳಿದರೆ? ನಾವು ಇದು ಆರ್ ವಿ ಕಾಲೋನಿ, ನಾವು ಸುಮಾರು 50 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಈ ನಡುವೆ ಇಲ್ಲಿ ಬಾಡಿಗೆಗೆ ಇರೋರೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ, ಎಲ್ಲ ಓನರ್ಗಳೆಲ್ಲ ಬೆಂಗಳೂರು ಸೇರ್ಕೊಂಡಿದ್ದಾರೆ, ಇಲ್ಲಿ ಯಾರು ಕೇಳಲ್ಲ ಅಂತ ಹೇಳ್ಬಿಟ್ಟು ತಂದೆಲ್ಲ ಕಸ ಸುರಿತಾರೆ. ನಾವು ಫೋನ್ ಮಾಡಿದ್ರೆ ಮುನ್ಸಿಪಲ್ ಆಫೀಸ್ಗೆ ಕಳಿಸ್ತೀನಮ್ಮ ಅಂತ ಹೇಳ್ತಾರೆ, ಯಾರು ಕಳಿಸಲ್ಲ. ಗಾಡಿಯವ್ರು ಬರ್ತಾರೆ, ಆ ಕಡೆಯಿಂದ ಮೇನ್ ರೋಡಲ್ಲಿ ಹಂಗೆ ಹೊರಟೋಗ್ಬಿಡ್ತಾರೆ, ನಮ್ಮ ಮನೆ ಒಂದು ಮನೆ ಇರೋದ್ರಿಂದ ಬರಲ್ಲ ಅಂತಾರೆ. ಯಾರು ಹೇಳೋಣ ನಾವು ನಮ್ಮ ಕಷ್ಟನ? ನಾವು ವಯಸ್ಸಾಗಿದ್ದವರು ಇದ್ದೀವಿ, ನಾವು ಸುಮಾರು ತಿಂಗಳಿಂದನೇ ಹೇಳ್ತಾ ಇದ್ದೀವಿ, ಇಲ್ಲಿ ಕಸ ಹಾಕ್ದಾಗಿಂದನೇ ಹೇಳ್ತಾ ಇದ್ದೀವಿ. ರೋಡ್ ಮಾಡಿದ್ರು ಮಣ್ಣೆಲ್ಲ ಸುರಿದ್ಬಿಟ್ರು, ಎತ್ಕೊಂಡೋಗ್ತೀವಿ ಅಂದರೆ ಎತ್ಕೊಂಡೋಗ್ಲಿಲ್ಲ. ತಂದು ನೀವು ಯಾರು ಕೇಳೋಕ್ಕೆ ಅಂತಾರೆ, ಎಲ್ಲರೂ ಹಾಕ್ತಾರೆ, ನಾವು ತಂದು ಹಾಕ್ತೀವಿ ಅಂತ ಹೇಳ್ತಾರೆ. ಇಲ್ಲಿ 19ನೇ ವಾರ್ಡಿದು ಆ ವೆಂಕಟರಾವ್ ಕಾಲೋನಿ ಅಂತ ಹೇಳ್ಬಿಟ್ಟು, ನಾವು ಸುಮಾರು ಒಂದು 30 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆವತ್ತಿನಿಂದ ಎಲ್ಲ ಕಾರ್ಪೊರೇಟರ್ಗಳು ಬಂದವ್ರಿಗೆಲ್ಲ ಹೇಳ್ತಾ ಇದ್ದೀವಿ, ಈ ಕನ್ಸರ್ವೆನ್ಸಿನಲ್ಲಿ ಇಷ್ಟೊಂದು ಗಲೀಜಿದೆ, ಇಷ್ಟೊಂದು ಇದಾಗಿದೆ, ವಾಸನೆ ಇದೆ. ಕೆಲವರು ಮನೆಯವರು ಲ್ಯಾಟ್ರಿನ್ ಒಳಗಾಗಿ ಅದರೊಳಗಡೆ ಬಿಟ್ಬಿಡ್ತಾರೆ. ನಾವು ಹಿಂದಿದ್ದ ಕಾರ್ಪೊರೇಟರ್ಗಳಿಗಾಗಿ ಹೇಳಿದ್ವಿ, ಈಗಿರೋ ಕಾರ್ಪೊರೇಟರ್ಗಳಿಗೂ ಅನೇಕ ಸರ್ತಿ ಹೇಳಿದ್ವಿ. ನಾವು ಹೇಳಿದಾಗ ಆಯಿತು ಸರ್ ಮಾಡಿಸ್ಕೊಡ್ತೀವಿ ಅಂತ ಹೋಗ್ತಾರೆ, ಇಲ್ಲಿವರೆಗೂ ಅವ್ರು ಬಂದು ಏನನ್ನೂ ಮಾಡಿಸ್ಕೊಟ್ಟಿಲ್ಲ, ಹಾಗೆ ಬಿಟ್ಟು ಹಂಗೆ ಹೋಗ್ತಾ ಇದ್ದಾರೆ. ಟೈಮ್ ಪಾಸ್ ಮಾಡ್ಕೊ ಅವ್ರವ್ರು ಟೈಮ್ ಪಾಸ್ ಮಾಡಿ ಸುಮಾರು 30 ವರ್ಷದಿಂದ ಈ ನರಕವನ್ನು ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ. ಇದನ್ನು ಕಾರ್ಪೊರೇಷನ್ಗೂ ಕೂಡ ಆಪರೇಷನ್ ಆಫೀಸ್ಗೂ ಕೂಡ ನಾವು ಅನೇಕ ಸಾರಿ ರಿಟರ್ನಲ್ಲಿ ಕಂಪ್ಲೇಂಟ್ ಕೊಟ್ವಿ, ಅದಕ್ಕೂ ಏನೂ ರಿಯಾಕ್ಷನ್ಸ್ ಇಲ್ಲ. ಸರಿ, ಹೀಗಾಗಿ ಇದು ನಾವು ಈ ನರಕವನ್ನು ಅನುಭವಿಸ್ತಾನೆ ಇದ್ದೀವಿ ಸರ್. ನಾವಿಲ್ಲಿ ಇಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಎರಡು ಮನೆಯವರಿಗೆ ಭಾಳ ಹಿಂಸೆ ಆಗ್ತಾ ಇರೋದಿಲ್ಲಿ, ಇವನ್ನ ಉಳಿದವ್ರು ಯಾರೂ ಅಂತಹ ಯಾರದೇನಿಲ್ಲ. ಏನೋ ತುಂಬ ಗಲಾಟೆ ಆಗಿ ತುಂಬ ಇದು ಮಾಡಿ ನಾವು ಅವ್ರಿಗೆ ಹೇಳಿದ್ರೆ ಏನು ನಿಮ್ಮ ಜಾಗದಾಗ ಬಿಟ್ಟಿದ್ದೀವನ್ರಿ ಅಂತ ಕೇಳ್ತಾರೆ. ಈಗ ಮಾತಾಡಿದ್ರಲ್ಲ ನೋಡಿ, ಇದು ನಮ್ಮ ಹಿಂದ್ಗಡೆ ಇರೋತಕ್ಕ ಕನ್ಸರ್ವೆನ್ಸಿ, ನಾವು ಮನೆ ಕಟ್ಟಿದಾಗಿಂದನೂ ಇದೇ ಥರನೇ ಇದೆ. ನಾವು ರೆಗ್ಯುಲರ್ ಆಗಿ ಟ್ಯಾಕ್ಸ್ ಕೂಡ ಕಟ್ತೀವಿ, ಎಲ್ಲನೂ ಅಪ್ ಟು ಡೇಟ್ ಇದೆ. ಆದರೆ ಇದುವರೆಗೂ ಯಾವುದೇ ರೀತಿ ಮಹಾನಗರ ಪಾಲಿಕೆಯಿಂದಾಗಲಿ ಕಾರ್ಪೊರೇಟ್ಗಳಿಂದಾಗಲಿ ಯಾವುದೇ ರೀತಿ ಬದಲಾವಣೆಯೂ ಮಾಡಿಲ್ಲ, ಅದು ಈ ಕಡೆ ಗಮನ ಕೂಡ ಹರಿಸಿಲ್ಲ. ನಾವು ನಿಮ್ಮ ಚಾನಲಿಂದ ಈ ಮೂಲಕ ಏನು ಹೇಳ್ತೀವಿ ಅಂದರೆ, ಇದನ್ನಾದರೂ ಈ ಚಾನಲಿಂದನಾದರೂ ನಮಗೆ ಸರಿಪಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಸಲ ಹೇಳಿದ್ದೀವಿ ಕಾರ್ಪೊರೇಟರ್ಗಳಿಗೆ, ಬರುತ್ತೆ. ನಾವು ಇಲ್ಲಿ ಇರ್ತಕ್ಕಂಥ ಒಂದು 10-12 ಮನೆಯವ್ರನ್ನ ಮಾತ್ರ ಕಸಕ್ಕೆ ಹಾಕ್ತೀವಿ, ಇನ್ನು ಉಳಿದವರೆಲ್ಲ ತಂದು ಇಲ್ಲಿ ಡಂಪ್ ಮಾಡ್ತಾರೆ. ಯಾರೂ ಬಂದಿಲ್ಲ, ಬಂದರೆ ನಾವು ಹೇಳಿದಾಗ ಕೇಳಿಸ್ಕೋತಾರೆ, ತಲೆ ಅಲ್ಲಾಡಿಸ್ತಾರೆ, ಆಮೇಲೆ ವಾಪಸ್ ಹೋಗ್ತಾರೆ. ಇದಿಷ್ಟು ಇಲ್ಲಿ ನಿವಾಸಿಗಳು ಹೇಳ್ತಾ ಇದ್ದಾರೆ. ಇನ್ನಾದರೂ ಕೂಡ ಇಲ್ಲಿನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಕಾರ್ಪೊರೇಟರ್ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸಾರ್ವಜನಿಕರಿಗೆ ಅನುಕೂಲವಾಗೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ, ಅದಷ್ಟೇ ಅವರ ಉದ್ದೇಶ ಆಗಬೇಕು. ಇದಿಷ್ಟು ಇಲ್ಲಿನ ಸುದ್ದಿ. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್, ಅಮ್ಮೋಕ್ ಟಿವಿ, ತುಮಕೂರು.
ರೈತರ ಬಗರ್ ಹುಕುಂ ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಗಿಡ ನೆಡಲು ಮುಂದಾಗಿದ್ದು ಅದನ್ನು ತಡೆಯಲು ಹೋದ ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ವಿವಿಧ ಗ್ರಾಮಗಳ 50ಕ್ಕೂ ಹೆಚ್ಚು ರೈತರನ್ನು ಪೊಲೀಸರು ಬಂಧಿಸಿದ್ದಾರೆ ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಗಂಗಯ್ಯನಪಾಳ್ಯ ಬಳಿ ರೈತರು 30-40 ವರ್ಷಗಳಿಂದ ಬಗರ್ ಹುಕುಂ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿದ್ದರು ಇತ್ತೀಚೆಗೆ ಇದು ಅರಣ್ಯ ಇಲಾಖೆ ಪ್ರದೇಶವೆಂದು ರೈತರನ್ನು ಒಕ್ಕಲೆಬ್ಬಿಸಿದ್ದರು ಈ ಜಮೀನಿನಲ್ಲಿ ಅರಣ್ಯ ಇಲಾಖೆಯವರು ಗಿಡ ನೆಡಲು ಟ್ರಂಚ್ ಹೊಡೆದಿದ್ದು ವಿಷಯ ತಿಳಿದ ಸುತ್ತಮುತ್ತಲ ಗ್ರಾಮದ ರೈತರು ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಇಂದು ಅಲ್ಲಿ ಗುಡಿಸಲು ನಿರ್ಮಿಸಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನ ಮಾಡಿದರು सुमार नम जगह ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೊಂದಿಗೆ ಸ್ಥಳಕ್ಕೆ ಬಂದು ರೈತರು ನಿರ್ಮಿಸಿದ ಗುಡಿಸಲು ತೆರವಿಗೆ ಮುಂದಾಗಿದ್ದು ಇನ್ನೂ ಈ ವೇಳೆ ರೈತರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು 50ಕ್ಕೂ ಹೆಚ್ಚು ರೈತರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ ಗಂಗಯ್ಯನಪಾಳ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಅಧಿಕಾರಿಗಳ ಧೋರಣೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದ್ಯ ಪೊಲೀಸರು ಸ್ಥಳದಲ್ಲಿ ಬೀಡುಬಿಟ್ಟಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನೂತನ ಪುರಸಭೆ ಅಂಗಡಿ ಮಳಿಗೆಗಳ ಕಟ್ಟಡದ ಮುಂಭಾಗದಲ್ಲಿ ಪುನೀತ್ ರಾಜಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಹುಟ್ಟುಹಬ್ಬ ಆಚರಣೆ ಮಾಡಿ ರಕ್ತದಾನ ಶಿಬಿರ ಹಾಗೂ ನೇತ್ರದಾನ ನೋಂದಣಿ ಮಾಡಿಸಲಾಗುತ್ತಿದ್ದು ಪ್ರತಿ ವರ್ಷವೂ ಪುನೀತ್ ರಾಜಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಪುನೀತ್ ರಾಜಕುಮಾರ್ 48ನೇ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನ ಸಂತರ್ಪಣೆಯನ್ನು ಸಹ ಆಯೋಜನೆ ಮಾಡಲಾಗಿದ್ದು ನೂರಾರು ಅಭಿಮಾನಿಗಳು ಬಂದು ರಕ್ತದಾನ ಹಾಗೂ ನೇತ್ರದಾನ ನೋಂದಣಿ ಮಾಡಿಸಿದ್ದಾರೆ ಹರ್ಷವರ್ಧನ್ ಅಮೋಗ್ ನ್ಯೂಸ್ ಶ್ರೀನಿವಾಸಪುರ ನಡು ರಸ್ತೆಯಲ್ಲಿ ಆಕಸ್ಮಿಕವಾಗಿ ದಗದಗನೆ ಹೊತ್ತಿಯುರಿದ ಲಾರಿ ಅಗ್ನಿಗಾಹುತಿಯಾಗಿರುವ ಘಟನೆ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಕಡವಿಗೆರೆ ಬಳಿ ನಡೆದಿದೆ ಇನ್ನು ವಾಹನ ಸಂದಣಿ ಇರುವ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದ್ದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು ಲಾರಿ ದಗದಗನೆ ಉರಿಯುತ್ತಿದ್ದನ್ನು ಕಂಡು ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ ಸ್ಥಳಕ್ಕೆ ದಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು ಚಿತ್ರದುರ್ಗದಿಂದ ಬೆಂಗಳೂರು ಕಡೆಗೆ ಕೊಂಡೊಯ್ಯುತ್ತಿದ್ದ ಲಾರಿ ಇದಾಗಿದ್ದು ಘಟನೆಯಲ್ಲಿ ಲಾರಿ ಡ್ರೈವರ್ ಹಾಗೂ ಕ್ಲೀನರ್ ಅದೃಷ್ಟವಶಾತ್ ಪಾರಾಗಿದ್ದಾರೆ ಇನ್ನು ಮಹಿಳೆಯರ ಸ್ಯಾನಿಟರಿ ಪ್ಯಾಡ್ ಲಾರಿಗೆ ಏಕಾಏಕಿ ಬೆಂಕಿ ಹಿಡಿಯಲು ಕಾರಣವೇನು ಎಂದು ತಿಳಿದು ಬಂದಿಲ್ಲ ಆದರೆ ವಾಹನದ ಅರ್ಧ ಭಾಗದಷ್ಟು ಸುಟ್ಟು ಹೋಗಿದೆ ಕಳ್ಳಂಬೆಳ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಶ್ರೀಮಂತ್ ಅಮೋಕ್ ಟಿವಿ ಶಿರಾ ಶಿಡ್ಲಘಟ್ಟ ನಗರದ ಹೊರವಲಯದ ಅನುಮಂತಪುರ ಗೇಟ್ ಬಳಿ ಇರುವ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಸ್ವಸ್ತಿ ಮಾತಾ ಪಿತೃ ವಂದನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ಮಾತನಾಡಿ ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಮಗುವಿನ ಶಿಕ್ಷಣ ಮನೆಯಿಂದಲೇ ಆರಂಭವಾಗುತ್ತದೆ ಉತ್ತಮ ಶಿಕ್ಷಣ ಸಂಸ್ಕಾರದಿಂದ ಸಮಾಜದಲ್ಲಿ ಮಕ್ಕಳು ಉತ್ತಮ ವ್ಯಕ್ತಿಗಳಾಗುತ್ತಾರೆ ಎಂದು ತಿಳಿಸಿದರು ಸ್ವಾಮಿ ಮಾತನಾಡಿ ತಾಯಿ ತಂದೆಗಿಂತ ಮಿಗಿಲಾದ ದೇವರಿಲ್ಲ ಪ್ರತಿಯೊಬ್ಬ ಮಗುವೂ ತಾಯಿ ತಂದೆಯರನ್ನು ಗೌರವಿಸುವುದನ್ನು ಕಲಿಯಬೇಕು ಹಾಗೆಯೇ ಪೋಷಕರು ಸಹ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸಹನೆಯನ್ನು ಕಲಿಸಬೇಕಾಗುತ್ತದೆ ಎಂದರು ಆಗ ನಮಗಳಿಗೆ ಒಂದು ಮಕ್ಕಳ ಮನೋಭಾವ ಆ ದಿನಗಳು ನನಗೆ ಈಗ ನೆನಪಿದೆ ಬಟ್ ಮಕ್ಕಳು ತುಂಬಾ ಸಣ್ಣವರಾದರು ತುಂಬಾ ಎಲ್ಕೆಜಿ ಯುಕೆಜಿ ಮಕ್ಕಳಾದರು ತುಂಬಾ ಒಂದು ಬುದ್ಧಿವಂತಿಕೆಯಿಂದ ಒಳ್ಳೊಳ್ಳೆ ಅವರೇ ಪ್ರೋಗ್ರಾಮ್ ನಡೆಸ್ಕೊಡೋದು ಅಂತ ಆಶ್ಚರ್ಯ ಆಯಿತು ಪ್ರಿನ್ಸಿಪಲ್ ಅವರು ಮಹದೇವ ಅವರು ತುಂಬ ರಿಕ್ವೆಸ್ಟ್ ಮಾಡಿದ್ರು ಬನ್ನಿ ತುಂಬ ಚೆನ್ನಾಗಿದೆ ಫಂಕ್ಷನ್ ಅಂತ ತುಂಬ ನಾನು ಕಾರ್ಯ ಒತ್ತಡಗಳಲ್ಲೂ ಕೂಡ
ಮಕ್ಕಳ ಪ್ರೋಗ್ರಾಮ್ ನೋಡಬೇಕು. ಫಸ್ಟ್ ಟೈಮ್ ನನ್ನ ಒಂದು ಇಷ್ಟು ವರ್ಷಗಳಲ್ಲಿ ಕೇವಲ ಮಕ್ಕಳೇ ಇಷ್ಟು ಚೆನ್ನಾಗಿ ನಡೆಸ್ಕೊಟ್ರಂಥ ಮೊದಲ ಪ್ರೋಗ್ರಾಮು. ಸೊ ತುಂಬ ಖುಷಿಯಾಯಿತು. ಅದರ ಹಿಂದೆ ನಮ್ಮ ಶಿಕ್ಷಕ ಶಿಕ್ಷಕಿಯರ ಪಾತ್ರ ತುಂಬ ದೊಡ್ಡದಿರುತ್ತೆ, ಮತ್ತು ತಾಯಂದ್ರ ಪಾತ್ರ ತುಂಬ ದೊಡ್ಡದಿರುತ್ತೆ. ಯಾಕೆಂದರೆ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿ ಒಂದು ಮಿಸ್ಟೇಕ್ ಇಲ್ಲದ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಹಾಗೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಮನುಷ್ಯ ಹುಟ್ಟಿದಾಗ ತಂದೆ ತಾಯಿನೇ ದೇವರು. ಅವ್ರು ಏನು ಜನ್ಮ ಕೊಟ್ಟಿದ್ದಾರೆ ಅದ್ರ ಮುಂದೆ ನಾವು ಯಾವ ಋಣ ಆ ಋಣನ ಯಾರೂ ತೀರಿಸಲಿಕ್ಕಾಗೋದಿಲ್ಲ. ಈ ವೇಳೆ ಪದವಿ ಪ್ರಧಾನದ ಪ್ರತಿಜ್ಞಾ ಬೋಧನೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿತ್ತು. ಪುಟಾಣಿಗಳು ವಿವಿಧ ನೃತ್ಯ ಮಾಡುವುದರೊಂದಿಗೆ ಕಾರ್ಯಕ್ರಮದಲ್ಲಿದ್ದ ಪೋಷಕರು ಹಾಗೂ ಶಿಕ್ಷಕರನ್ನು ಮನರಂಜಿಸಿದರು. ಬಿಜಿಎಸ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಎನ್ ಶಿವರಾಮರೆಡ್ಡಿ, ಬಿಜಿಎಸ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಕೆ ಮಹಾದೇವ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕ್ಷೇತ್ರದ ಮತದಾರರು ಜೆಡಿಎಸ್ ಪಕ್ಷದಿಂದ ನನ್ನನ್ನು ಆಯ್ಕೆ ಮಾಡಿದರೆ ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಒತ್ತು ನೀಡುತ್ತೇನೆ, ಹೀಗೆಂದು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕಡಬೂರು ಮಂಜುನಾಥ್ ಗುಂಡ್ಲುಪೇಟೆಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿಸಿದರೆ ಮತದಾರರ ನಿರೀಕ್ಷೆಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವೆ ಎಂದರು. ತಾಲೂಕಿನಲ್ಲಿ ಇವತ್ತು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ಹೊಂದ್ಕೊಳ್ಬೇಕು ಅಂದರೆ ತುಂಬ ಕಷ್ಟಕರವಾದಂತಹ ಒಂದು ಸನ್ನಿವೇಶ ಇದೆ. ಈಗ ನಾನೊಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥವನು, ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ನನ್ನದೇ ಆದಂಥ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನನ್ನ ಹೋರಾಟದ ದಿನಗಳಲ್ಲಿ ಏನೆಲ್ಲ ಕಷ್ಟಗಳನ್ನು ನೋಡಿದರೆ ಆ ಕಷ್ಟಗಳು ಅಂಥ ಸನ್ನಿವೇಶಗಳು ಮತ್ತು ತಾಲೂಕಿನಲ್ಲಿ ಪುನರಾವರ್ತನೆ ಆದಂಥ ರೀತಿಯಲ್ಲಿ ನಾನು ಖಂಡಿತವಾಗ್ಲೂ ನೋಡ್ಕೊತೇನೆ. ಆದ್ದರಿಂದ ತಾಲೂಕಿನಲ್ಲಿ ಇವತ್ತು ಏನು ವ್ಯವಸ್ಥೆ ಇದೆ, ಹೆಚ್ಚಿನ ಹಣ ಇದ್ದರೆ ನಾವು ಇವತ್ತು ನಾವು ಗೆಲುವನ್ನು ಸಾಧಿಸ್ಕೋಬೋದು ಅಂತಕ್ಕಂಥದ್ದು ಮನೆ ಮಾತಾಗೋಗಿದೆ. ಅದರಿಂದ ತಾಲೂಕಿನ ಜನರು ತಮ್ಮ ಮತಗಳನ್ನು ಯಾವುದೇ ಕಾರಣಕ್ಕೂ ಸಹ ಪ್ರಾಮಾಣಿಕರಿಗೆ ನಿಷ್ಠರಿಗೆ ನೀಡತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಯಾವುದೇ ಒಬ್ಬ ಅಭ್ಯರ್ಥಿ 1,000 2,000 ಕೊಟ್ಟರೆ ಅದನ್ನು 365 ದಿನಕ್ಕೆ ಭಾಗ ಮಾಡಿದರೆ 50 ಪೈಸೆ 1 ರೂಪಾಯಿ ಬರೋದಿಲ್ಲ. ಅಂಥ ಒಂದು ಸಣ್ಣ ಒಂದು ಹಣಕ್ಕೆ ತಮ್ಮ ಅಮೂಲ್ಯವಾದಂಥ ಮತಗಳನ್ನು ದುರುಪಯೋಗ ಯಾರು ಸಹ ಮಾಡ್ಕೋಬಾರ್ದು. ಅದರಿಂದ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಯಾರ ತಾಲೂಕಿನಲ್ಲಿ ಯಾವ ಅಭ್ಯರ್ಥಿ JDS ಅಂತಲ್ಲ, BJP ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಇತರ ಪಕ್ಷ ಅಂತಲ್ಲ, ಯಾರು ಈ ಸಲ ಕಳೆದಲ್ಲಿರ್ತಕ್ಕಂಥವ್ರು ಅವನಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಸಂಪೂರ್ಣವಾಗಿ ಅವನ ಶ್ರಮ ಮತ್ತು ಅವನ ಸಮಯವನ್ನು ತಾಲೂಕಿನ ಜನರ ಅಭಿವೃದ್ಧಿಗೋಸ್ಕರ ಅವನು ಅಳವಡಿಕೆಯನ್ನು ಮಾಡ್ಕೊಂಡು ಮಾಡ್ತಾನೆ ಅಂತಕ್ಕಂಥದ್ದನ್ನು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ತಾಲೂಕಿನ ಮತದಾರ ಪ್ರಭುಗಳು ಆಯ್ಕೆಯನ್ನು ಮಾಡಬೇಕು. ಶಾಸಕನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದರೆ JDSನಿಂದ 16 ಅಂಶಗಳ ಕಾರ್ಯಕ್ರಮಗಳ ಜೊತೆಗೆ ನಾನೇ ವೈಯಕ್ತಿಕವಾಗಿ ಕ್ಷೇತ್ರದ 33,000 ಕುಟುಂಬಕ್ಕೆ ಉಚಿತ ವಿದ್ಯುತ್ ನೀಡುವೆ ಎಂದು ಕುಮಾರಸ್ವಾಮಿಯವರು ಭರವಸೆ ನೀಡಿದ್ದಾರೆ. JDSನಿಂದ ವಿಧವಾ ವೇತನ, ಅಂಗವಿಕಲ ವೇತನ, ಮದುವೆಯಾಗದ ಮಹಿಳೆಯರಿಗೆ 2,500 ರು, ವೃದ್ಧಾಪ್ಯ ವೇತನ 5,000, ರೈತನ ಮಗನನ್ನ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ 2,00,000 ಪ್ರೋತ್ಸಾಹಧನ, ರೈತರು ಮಹಿಳಾ ಸಂಘಗಳ ಸಾಲ ಮನ್ನಾ, ಎಕರೆಗೆ 10,000 ರು ವಾರ್ಷಿಕ, 10 ಗ್ಯಾಸ್ ಸಿಲಿಂಡರ್ಗೆ 500 ರು ಸಹಾಯಧನ, ಗ್ರಾಮ ಪಂಚಾಯತಿಗೊಂದು ಹೈಟೆಕ್ ಆಸ್ಪತ್ರೆ ಹಾಗೂ ಶಾಲೆ, ಪ್ರತಿ ವರ್ಷ ಕ್ಷೇತ್ರಕ್ಕೆ 100 ಕೋಟಿ ಅನುದಾನ, ಮೂಲೆ ಹೊಳೆಯಿಂದ ಗುಂಡ್ಲುಪೇಟೆಗೆ ನೀರು ತರುವ ಪ್ರಯತ್ನ ಮಾಡಲಾಗುತ್ತೆ, ಅರಿಶಿನ ಬೆಳೆಗೆ 17,000 ಬೆಂಬಲ, ಗುಂಡ್ಲು ನದಿಯ ಪುನರ್ ಹರಿವಿಗೆ ಕ್ರಮ, ಗುಂಡ್ಲುಪೇಟೆಯಲ್ಲಿ ಬ್ಲಡ್ ಬ್ಯಾಂಕ್ ಸ್ಥಾಪನೆ, ತಾಲೂಕಿನ ಉಳಿದ ಎಲ್ಲ ಕೆರೆಗಳನ್ನು ತುಂಬಿಸುವ ಪ್ರಯತ್ನ ಆಗಲಿದೆ ಎಂದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಿವರಾಜು ಅವಿರೋಧವಾಗಿ ಆಯ್ಕೆಯಾದರು. ಚೇಳೂರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾ ಶಿರಸ್ತೇದಾರ್ ಗುರುಪ್ರಸಾದ್ ನಡೆಸಿಕೊಟ್ಟರು. ಅಧ್ಯಕ್ಷ ಸ್ಥಾನಕ್ಕೆ ಈ ಹಿಂದೆ ಕೆಜಿ ರಂಗಸ್ವಾಮಿ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶಿವರಾಜು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರು. ಎಲ್ಲ ಸದಸ್ಯರ ಒಮ್ಮತದಲ್ಲಿ ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಶಿವರಾಜು, ಚೇಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ, ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ಸರ್ಕಾರದ ಅನುದಾನ ಬಳಸಿ ಅಭಿವೃದ್ಧಿ ಕೆಲಸ ಮಾಡಿ ಮಾದರಿ ಗ್ರಾಮ ಪಂಚಾಯಿತಿ ಎನಿಸಿಕೊಳ್ಳಲು ಶ್ರಮಿಸುತ್ತೇನೆ ಎಂದರು. ಮುಂದೆ ಜನಪರ ಆಡಳಿತ, ಸ್ವಚ್ಛತೆ,
ಬೀದಿ ದೀಪ ನಿರ್ವಹಣೆ ಏನೇ ಪ್ರತಿಯೊಂದು ಆಗಿರ್ಬೋದು ಎಲ್ಲ ಸದಸ್ಯರನ್ನು ಒಂದು ಸಾಮಾನ್ಯ ಸಹಮತದಿಂದ ತಗೊಂಡು ಒಳ್ಳೆ ಜನಪರ ಆಡಳಿತ ಕೊಡೋಣ ಅಂತ. ನಿಮ್ಮ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ಏನಾದರೂ ಪ್ಲಾನ್ಗಳಿದೆಯಾ ನಿಮ್ಮಲ್ಲಿ? ಚುನಾವಣೆ ಇರೋದ್ರಿಂದ ಏನು ಹೊಸ ಪ್ಲಾನ್ಗಳಿಲ್ಲ. ಈಗ ಅದು ಬೀದಿ ದೀಪ ನಿರ್ವಹಣೆ, ಕುಡಿಯೋ ನೀರಾಗಿರ್ಬೋದು, ಮೂಲಸೌಕರ್ಯ, ಸ್ವಚ್ಛತೆ ಎಲ್ಲ ಜನ ಮೆಚ್ಚಂತ ಕೆಲಸ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರು ತಾಂತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯ ಎಲ್ಲ ಸದಸ್ಯರನ್ನು ಸೇರಿಸಿ ಒಗ್ಗೂಡಿ ನಾವೆಲ್ಲ ಒಂದೇ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಯಶೋದಮ್ಮ, ಸದಸ್ಯರಾದ ವಿಜಯ್ ಕುಮಾರ್, ಸಿದ್ದರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ ಅಮುಕ್ ಟಿವಿ ಗುಬ್ಬಿ. ಗುಬ್ಬಿ ತಾಲೂಕಿನ ತೊರೆಹಳ್ಳಿ ಗ್ರಾಮದಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಜೈ ಮಾರುತಿ ಯುವಕ ಸಂಘದಿಂದ ಆಚರಿಸಲಾಯಿತು. ದೇಶವೇ ಕಂಡರಿಯದಂತಹ ಅಪ್ರತಿಮ ಸಾಧನೆ ಮಾಡಿ ಸಾಮಾಜಿಕ ಜೀವನದಲ್ಲಿ ಸೈ ಎನಿಸಿಕೊಂಡಿದ್ದ ಅಪ್ಪು ನಮ್ಮ ಜೊತೆಯಲ್ಲಿ ಇಂದು ಇಲ್ಲ. ಆದರೆ ಅವರ ನಿಸ್ವಾರ್ಥ ಸೇವೆ ಇಂದು ರಾಜ್ಯದ ಬಹುತೇಕ ಜನರಿಗೆ ಆದರ್ಶವಾಗಿದೆ. ಅಪ್ಪು ಬಾಸ್ ಎನ್ನುವ ಮೂಲಕ ಯುವ ಜನರ ಮನಗೆದ್ದಿದ್ದ ಅಪ್ಪು ಶಾಲಾ ಮಕ್ಕಳ ಕಣ್ಣಿನಲ್ಲೂ ದೇವರೇ ಆಗಿದ್ದಾರೆ. ಹಾಗಾಗಿ ಶಾಲಾ ಮಕ್ಕಳು, ಗ್ರಾಮಸ್ಥರು ಅವರ ಹುಟ್ಟು ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ವಿಶೇಷವಾಗಿ ಆಚರಿಸಿದರು. ಸಿಎಸ್ಪುರ ಹೋಬಳಿಯ ತುರುವೇಕೆರೆ ವಿಧಾನಸಭಾ ವಿವಿಧ ಭಾಗದಲ್ಲಿ ರಸ್ತೆ ಕಾಮಗಾರಿ, ಕುಡಿಯುವ ಶುದ್ಧ ನೀರಿನ ಘಟಕಗಳನ್ನು ಶಾಸಕ ಮಸಾಲ ಜಯರಾಮ್ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪನವರಿಗೆ ಅರಳು ಮರಳು ಶುರುವಾಗಿದ್ದು ಏನೇನೋ ಮಾತನಾಡುತ್ತಾರೆ, ಹಾಗಾಗಿ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನನ್ನ ಅವಧಿಯಲ್ಲಿ ಸುಮಾರು 1,600 ಕೋಟಿಯಷ್ಟು ಅನುದಾನವನ್ನು ತಂದು ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಮಾಜಿ ಶಾಸಕರಾಗಿ 5 ವರ್ಷ ಕಳೆದರೂ ನಾನು ಮಾಡಿದ ಕಾಮಗಾರಿಗಳು ಎಂದು ಬೊಬ್ಬೆ ಹೊಡೆಯುವ ಕೃಷ್ಣಪ್ಪನಿಗೆ ತಲೆ ಕೆಟ್ಟಿರಬೇಕು. ಜನರಿಗೆ ಅದರ ಮಾಹಿತಿ ಎಲ್ಲವೂ ಇದೆ. ನಮಗೇನಿದ್ದರೂ ಕಾಂಗ್ರೆಸ್ ಪಕ್ಷ ರಾಜಕೀಯದಲ್ಲಿ ಎದುರಾಳಿ, ಬಿಟ್ಟರೆ ಜೆಡಿಎಸ್ ಪಕ್ಷ ಇಲ್ಲಿ ಲೆಕ್ಕಕ್ಕೆ ಇಲ್ಲ ಎಂದರು. ಅವರ ಇದ್ರೊಳಗೆ ಯಾಕೆ ಸರ್ ಆಗಲಿಲ್ಲ, ಅವರೇ ಮಾಡೋದು ಯಾಕೆ ಮಾಡಲಿಲ್ಲ ಸರ್, ಅವ್ರ ಅವಧಿಲಿ ಯಾಕೆ ಆಗಿಲ್ಲ, ಯಾಕೆ ಮಾಡಲಿಲ್ಲ, ಯಾಕೆ ಕಾರ್ಯಕ್ರಮನ ಸರ್ ಪ್ರಸ್ತಾವನೆ ಎಲ್ಲ ಹಾಕ್ತಾರೆ. 20 ವರ್ಷದ ಪ್ರಸ್ತಾವನೆ ಕೊಡ್ತೀನಿ ನಾನು. ಇಲ್ಲಿಂದ ನನ್ನ ತುರುವೇಕರ ಕ್ಷೇತ್ರದ ಅಂತರಿಕ್ಷಕ್ಕೆ ವಿಮಾನ ಬಿಡಿ, ಅಂತರಿಕ್ಷಕ್ಕೆ ಇದು ಮಾಡಿ ನಾನು ಇವತ್ತು ಹಾಕ್ತೀನಿ. ಯಾವತ್ತೋ 100 ವರ್ಷದ ಮೇಲೆ ಆಯ್ತದೆ ಅಂತ ಅಂತರಿಕ್ಷಕ್ಕೆ ವಿಮಾನ, ಅವತ್ತು ನಂದು ಅಂತ ಹೇಳೋಕ್ಕಲ್ಲ ಸಾ, ಅವತ್ತಿನ ಅವ್ರು ಮಾಡಿ ಅವ್ರು ತಾನೆ ಕರೆಕ್ಟ್ ತಾನೆ. ಯಾವತ್ತು ಹೇಳಿದ್ರು ನನ್ನ ಫ್ರೆ ಇದು ನಮಗೆ ನಾಳೆಗೆ ಇದು ಕೊಡಿ, ನನಗೆ ಒಂದು ಏರೋಡ್ರಮ್ ಕೊಡಿ, ನನಗಿಲ್ಲಿ ಏರ್ಪ್ಲೇ ಇದಕ್ಕೆ ಇದು ಮಾಡಿದೆ ತುರುವೇಕೆರೆಗೆ ಅಂತ ಹೇಳ್ತೀವಿ. ಯಾವತ್ತೋ ಆಯ್ತದೆ, ನಾನು ಸತ್ತೋಗಿ 100 ವರ್ಷ ಆದಮೇಲೆ ಅದಕ್ಕೆ ನಂದು ಅಂತ ಹೇಳ್ತಾರೆ ಅವ್ರು. ಯಾರಾದ್ರೂ ಅನುದಾನ ಕೊಟ್ಟು ತಂದು ನಿಂತ್ಕೊಂಡು ಸರ್ಕಾರ ತಂದು ಮಾಡ್ಬೇಕಾಯ್ತಲ್ಲ, ಯಾಕೆ ತರಲಿಲ್ಲ, ಯಾಕೆ ಕೆರೆ ನೀರು ತುಂಬಿಸ್ಲಿಲ್ಲ, ಯಾಕೆ ಮಾಡಲಿಲ್ಲ ಸಾರ್? ತಮಗೆ ಗೊತ್ತು ಅವ್ರಿಗೆ ಏನಾಗಿದೆ ಅಂದರೆ, ಅರಳು ಮರಳು ಅವ್ರಿಗೆ 75 ವರ್ಷ ಆಗಿದೆ ಅವ್ರಿಗೆ, ಅವ್ರಿಗೆ ಪರಿಸ್ಥಿತಿ ಅಲ್ಲೇ ಒಂದು ಬಿಗಡಾಯಿಸ್ತಾ ಇದೆ. ಅದು ನ್ಯಾಲ್ಗೆಗೂ ಇದಕ್ಕೂ ಲಿಂಕ್ ಇಲ್ಲ, ಮಿದುಳು ಬ್ರೈನ್ಗೂ ಕನೆಕ್ಟೇ ಇಲ್ಲ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿಎಸ್ಪುರ ಹೋಬಳಿ ಘಟಕದ ಅಧ್ಯಕ್ಷ ಭಾನುಪ್ರಕಾಶ್, ಕಾರ್ಯದರ್ಶಿ ದಯಾನಂದ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಹೇಳಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ನೇತೃತ್ವದಲ್ಲಿ ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಲೋಕೇಶ್ವರ್ ಅವರು, ಬಿಜೆಪಿ ಪಕ್ಷ ವೀರಶೈವ ಲಿಂಗಾಯತ ಸಮಾಜದ ವಿರೋಧಿಯಾಗಿ ವರ್ತಿಸುತ್ತಿದೆ. ಅತಿ ಹೆಚ್ಚು ಲಿಂಗಾಯತ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ಬಿಜೆಪಿ ಲಿಂಗಾಯತ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದೆ. ಲಿಂಗಾಯತ ಸಮಾಜದ ಪ್ರಭಾವಿ ನಾಯಕ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ಬಗ್ಗೆ ಮತ್ತು ಲಿಂಗಾಯತ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿ ಅವಹೇಳನ ಮಾಡಿರುವ ಸಿಟಿ ರವಿರವರನ್ನು ಪಕ್ಷದಿಂದ ಅಮಾನತುಗೊಳಿಸಬೇಕು. ರಾಜ್ಯದಲ್ಲಿ ಲಿಂಗಾಯತ ಮತ ಬಿಜೆಪಿಯ ಪರವಾಗಿದ್ದರೂ ಈ ಸಮಾಜವನ್ನು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಬೆಳೆಸಿ ನಿಲ್ಲಿಸಿದ್ದಾರೆ. ಅಂತ ಒಬ್ಬ ನಾಯಕನ ಈ ಪಕ್ಷದಲ್ಲಿ ಬೆಳೆಯೋಕ್ಕೆ ಅವಕಾಶ ಕಾಣ್ತಾ ಇದೆ, ನಾವ್ಯಾಕೆ ಗುರುತಿಸಬಾರದು? ಸಿದ್ದರಾಮಯ್ಯನವರು
ಡಿ ಕೆ ಶಿವಕುಮಾರ್ ಇವತ್ತೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಮನಾಗಿ ಎಲ್ಲ ಜಾತಿ ಜನಾಂಗದವರು ಎಲ್ಲ ಧರ್ಮದವ್ರು ಗೌರವ ಕಾಣ್ತಾ ಇದ್ದಾರೆ. ಹಂಗೆ ನೋಡ್ಕೊಂಡು ಇವತ್ತು ಎಂ ಬಿ ಪಾಟೀಲ್ ಅಂತ ಒಬ್ಬ ಸಮತ್ ಲಿಂಗಾಯತ ನಾಯಕನನ್ನು ಬೆಳೆಸಿದ್ದಾರೆ. ನಾವು ಅದೆಲ್ಲ ಯೋಚನೆ ಮಾಡಿ ತಮ್ಮನ್ನು ಮನವಿ ಮಾಡ್ಕೊತಾ ಇದ್ವಿ. ತಾವು ದಯಮಾಡಿ ಆ ಅವಮಾನವನ್ನು ಸಹಿಸೋದು ಬೇಕಾಗಿಲ್ಲ, ಬನ್ನಿ ನಮ್ಮ ಪಕ್ಷವನ್ನು ಬೆಂಬಲಿಸಿ. ಅದು ಗೊತ್ತಾಗಬೇಕು, ನಾಳೆ ಯಡಿಯೂರಪ್ಪನವರಿಗೆ ಗೊತ್ತಾಗಬೇಕು ಈ ತಾಲೂಕಲ್ಲಿ ಲಿಂಗಾಯತ ಸಮಾಜ ಬಿ ಜೆ ಪಿಯಿಂದ ದೂರ ಆಗಿದೆ ಅನ್ನೋದು ಖಂಡಿತ ಗೊತ್ತಾಗಬೇಕು. ಆ ರೀತಿ ನಮ್ಮ ಸಮಾಜದವರು ನಾಳೆ ತೋರಿಸ್ಬೇಕಾಗೈತೆ. ಆ ಕೆಲಸವನ್ನು ನೀವು ಮಾಡ್ತೀರಂತ ನಾನು ಈ ಮೂಲಕ ಮನವಿ ಮೂಲಕ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ. ನಾಳೆ ಯಡಿಯೂರಪ್ಪನಿಗೆ ಗೊತ್ತಾಗಬೇಕು ಈ ತಾಲೂಕಲ್ಲಿ ವೀರಶೈವ ಸಮಾಜ ಬಿ ಜೆ ಪಿಯಿಂದ ದೂರ ಹೋಗಿದೆ ಅಂತ. ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ಶಶಿಭೂಷಣ್, ಮಡೇನೂರು ವಿನಯ್, ನಗರಸಭಾ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ಶಶಿಭೂಷಣ್, ಚಂದ್ರಶೇಖರ್, ರೇಣು, ನಾಗರಾಜು, ಹೇಮೇಶ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.